ವಿಶೇಷತೆಯನ್ನು ಪಡ್ಕೊಳ್ತದೆ, ಯಾಕಂದ್ರೆ ಮೂಢನಂಬಿಕೆ ಇದ್ದಂಥದ್ದು ತುಂಬ ಇಲ್ಲ. ನಾನು ಸಿ ಎಂ ಆದಮೇಲೆ ಇದು ಮೂರನೇ ಬಾರಿ ಹೋಗ್ತಾರೆ, ಸೊ ಅದೇನು ವಿಶೇಷ ಏನಿಲ್ಲ. ಚಾಮರಾಜನಗರವು ಕೂಡ 31 ಜಿಲ್ಲೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹತ್ವದ ಜಿಲ್ಲೆ, ಗಡಿ ಜಿಲ್ಲೆ, ನಿಸರ್ಗ ಭರಿತವಾಗಿರುವಂಥ ಜಿಲ್ಲೆ, ಐತಿಹಾಸಿಕವಾಗಿರುವಂಥ ಜಿಲ್ಲೆ. ಹೀಗಾಗಿ ಅದಕ್ಕೆ ಎಷ್ಟು ಅಭಿವೃದ್ಧಿಗೆ ಮಹತ್ವ ಕೊಡಬೇಕು ಕೊಟ್ಟೆ ಕೊಡ್ತೇವೆ. ನಾನು ಹೋಗ್ತಾ ಇದ್ದೀನಿ, ಮಿಕ್ಕಿದ ಯಾವುದು ನನ್ನ ತಲೆಯಲ್ಲಿಲ್ಲ. ಎಲ್ಲ ಒಂದೇ ಅಲ್ವ, ಏನು ಭೂಮಿ ಎಲ್ಲ ಒಂದಕ್ಕೊಂದು ಅಟ್ಯಾಚ್ಡ್ ಇದೆ. ಏನು ದೆಹಲಿ ಭೇಟಿ ಇದೆ, ಚಾಮರಾಜನಗರಕ್ಕೆ ಹೋಗಿದ್ದಿಲ್ಲ, ಮೆಡಿಕಲ್ ಕಾಲೇಜ್ ಇದಕ್ಕೆ ಹೋಗಿದ್ದಿಲ್ಲ, ಜಿಲ್ಲಾ ಕೇಂದ್ರಕ್ಕೆ ಕಟ್ಟಿದೆ. ಈಗ ದೆಹಲಿ ಭೇಟಿ ವೇಳೆ ಮಹಾರಾಷ್ಟ್ರ ಗಡಿ ವಿಚಾರವಾಗಿ ಚರ್ಚೆ ಆಗುತ್ತಾ ಅಂತ ಯಾಕಂದ್ರೆ ಅಲ್ಲ, ಈಗ ಹೋಮ್ ಮಿನಿಸ್ಟರ್ ಕರೆದಿರೋದೇ ಎರಡು ಮುಖ್ಯಮಂತ್ರಿಗಳು, ಅದಕ್ಕೋಸ್ಕರ ಆಗ ಚರ್ಚೆ ಆಗುತ್ತೆ. ಅಲ್ಲಿ ನಮ್ಮ ನಿಲುವೇನಿದೆ ನಾವು ಹೇಳ್ತೀವಿ. ಈಗಾಗಲೇ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟು, ಅದಾದಮೇಲೆ ಏನೆಲ್ಲ ಪ್ರಕ್ರಿಯೆ ನಡೀತು, ಆಮೇಲೆ ಫೈನಲ್ ಆದಮೇಲೆ ಏನಾಗಿದೆ, ಈಗಿರುವಂಥ ಸುಪ್ರೀಂ ಕೋರ್ಟ್ ಕೇಸ್ವರೆಗೂ ಎಲ್ಲ ಮಾಹಿತಿಗಳನ್ನು ನಾನು ಗೃಹ ಸಚಿವರಿಗೆ ಕೊಡ್ತಾ ಇದ್ದೇನೆ. ಮತ್ತು ಸಂವಿಧಾನದ ಪ್ರೊವಿಷನ್ಸ್ ಏನಿದೆ, ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟಿನ ಪ್ರೊವಿಷನ್ಸ್ ಏನಿದೆ, ಮತ್ತು 2004 ಆಗಿರೋ ಪಿಟಿಷನ್ ಇನ್ನೂ ಸುಪ್ರೀಂ ಕೋರ್ಟ್ ಕೈಗೆ ಎತ್ಕೊಂಡೇ ಇಲ್ಲ, ಇದೆಲ್ಲವನ್ನೂ ಹೋಮ್ ಸೆಕ್ರೆಟರಿಗೆ ನಾನು ಮನವರಿಕೆಯನ್ನು ಮಾಡಿಕೊಡ್ತೀನಿ. ಅಲ್ಲ, ಕೆಲವು ತೊಂದರೆಗಳಾಗಿದೆ, ಈಗ ಅದರ ಸಮೀಕ್ಷೆ ಮಾಡ್ತಾ ಇದ್ದೆ. ವಿಶೇಷವಾಗಿ ಬೆಳೆಗಳ ಮೇಲೆ ಏನು ಪ್ರಭಾವ ಆಗಿದೆ ಅನ್ನುವಂಥದ್ದು, ಈಗ ನಮಗೆ ರಾಗಿ ಬೆಳೆದು ನಿಂತಿದೆ, ಕಟಾವು ಆಗಲಿಲ್ಲದವ್ರು ಪರವಾಗಿಲ್ಲ, ಕಟಾವು ಮಾಡಿದ್ರೆ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಎಲ್ಲ ವರದಿಗಳು ಬಂದಿದೆ. ಸಂಪೂರ್ಣವಾದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಮಾಹಿತಿ ತರಿಸ್ತಾ ಇದೆ. ಸಚಿವ ಸಂಪುಟ ಚರ್ಚೆ ಆಗುತ್ತೆ, ಅದು ಸಚಿವ ಸಂಪುಟ ವಿಸ್ತರಣೆ ಕೊಡುವಂಥದ್ದು, ಹೊಸ ಮುಖಗಳಿಗೆ ಮಣೆ ಹಾಕುವಂಥದ್ದು, ಈ ಥರದ ಏನಾದ್ರು ಚರ್ಚೆ ಇದೆಯಾ? ಈಗ ನಾನಂತೂ ಆಫೀಷಿಯಲ್ ಇರುವಂಥದ್ದು ಈ ಗಡಿ ವಿಚಾರದಲ್ಲಿ, ಅದಾದಮೇಲೆ ಅವ್ರು ಏನಾದರೂ ಪ್ರಸ್ತಾಪ ಮಾಡಿದರೆ ನಾನು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಹೋಗಿದ್ದೆ.